ಗೋ ಕುಪ್ಪಮೃತನ ಕಲಸಲು ಮತ್ತು ಕಲ್ಚರ್ ತಯಾರು ಮಾಡಲು ಸಿಂಟ್ಯಾಕ್ಸ್ 1000 ಲೀಟರ್ದು ಮತ್ತು 10 ಬ್ಯಾರಲ್ಗಳಿವೆ ನೋಡಿ ಬೆಳೆದಂಥ ಕಬ್ಬು ಗೋಕುಪ್ಪಮೃತ ಬಿಟ್ಕೊಳಕ್ಕೆ ನಮ್ಮ ಜಮೀನು ಫುಲ್ಲು ಮೃದುವಾಗಿದೆ ನೋಡಿ ಯಾವ ಥರ ಆಗಿದೆ ನಮ್ಮ ಭೂಮಿ ಇದೆಲ್ಲ ನೋಡಿದ್ದೀನಿ ಗೋಕುಪ್ಪಮೃತ ಬಿಟ್ಟ ನಂತರ ನಮ್ಮ ಭೂಮಿ ಯಾವ ಥರ ಮೃದುವಾಗಿದೆ ಫುಲ್ಲು ಮೃದುವಾಗಿದೆ ಇದೆಲ್ಲ ಎರೆಹುಳುಗಳನ್ನ ತಿಂದಿದೆ ನೋಡಿ ಇಲ್ಲಿ ಎರೆಹುಳು ಕಾಣುತ್ತೆ ನೋಡಿ ಎಲ್ಲಿ ನೋಡಿದಲ್ಲಿ ಎರೆಹುಳು ಸಿಗುತ್ತೆ ಭೂಮಿಯಲ್ಲಿ ಫುಲ್ಲಿದೆ ಭೂಮಿಯಲ್ಲಿ ಎಲ್ಲ ಕಡೆಗೆ ಯಾವುದೇ ನಾವು ಕೆಮಿಕಲ್ ಹಾಕಿಲ್ಲ ಫರ್ಟಿಲೈಸರ್ ಯಾವುದೂ ಯೂಸ್ ಮಾಡಿಲ್ಲ ಸಕ್ತ ಬರೀ ಗೋಕುಪಾಮೃತ ಬಳಸಿ ಬೆಳೆದಿರುವ ಕಬ್ಬು ಖರ್ಚು ಜಾಸ್ತಿ ಇಲ್ಲ ಏನಿಲ್ಲ ಸಾವಯವ ಬೆಲ್ಲ ಕಲ್ಚರ್ ಇದರ ಮುಖಾಂತರ ಮಾಡಿದ್ದು ಸ್ಪ್ರೇನು ಮಾಡಿದೆ ಮತ್ತು ಡ್ರಿಪ್ನ ಮುಖಾಂತರನೂ ಕೊಟ್ಟಿದೆ ಸ್ವಲ್ಪ ಬೇಸಿಗೆಯಲ್ಲಿ ನಮಗೆ ನೀರಿನ ತೊಂದರೆ ಇದ್ದ ಕಾರಣ ಸ್ವಲ್ಪ ಇದು ಆಗಿಲ್ಲ ಇನ್ನೂ ಹೆಚ್ಚಿಗೆ ಬೆಳೀತಾ ಇತ್ತು ಕಬ್ಬಿದು ಒಂದು ಕಬ್ಬು ಮಿನಿಮಮ್ 2.5 ರಿಂದ 3 ಕೆಜಿ ತನ ಆಗ್ತದೆ ಇದು ನೋಡಿ ಎಷ್ಟು ಹೈಟ್ ಹೋಗಿದೆ ಇದು